ಮುಂದಿನ ಸುದ್ದಿ ಮುಂದಿನ ಸುದ್ದಿ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಹಾಗೇನೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯ ಮಕ್ಕಳು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭವಿಷ್ಯ ನುಡಿದಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇದು ಕಾಂಗ್ರೆಸ್ ಶಾಸಕರ ಮನೆಯಲ್ಲಿ ಒಬ್ಬ ಪುತ್ರ ಅಂದ್ರೆ ಕವಿಶ್ ಗೌಡ ಬಿಜೆಪಿಗೆ ಬಂದಿದ್ದಾರೆ ಇದೊಂದೇ ಅಲ್ಲ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಖರ್ಗೆ ಮನೆ ಮಕ್ಕಳು ಕೂಡ ಬಿಜೆಪಿಗೆ ಸೇರ್ಪಡ್ತಾರೆ ಅಂತ ಹೇಳ್ಕೊಂಡ್ರು ಅಲ್ಲದೆ ಹಾಸನ ಮಂಡ್ಯ ಮೈಸೂರು ಭಾಗದಲ್ಲಿ ಹಲವರು ಇವರು ಬಿಜೆಪಿಗೆ ಸೇರ್ಪಡೆ ಆದರು ಕ್ಷೇತ್ರದ ಮಾಜಿ ಶಾಸಕ ವಾಸು ಪುತ್ರ ಕವೀಶ್ ಹುಣಸೂರು ಕ್ಷೇತ್ರದ ಜೆಡಿಎಸ್ ಮುಖಂಡ ಸೋಮಶೇಖರ್ ಸಕಲೇಶ್ಪುರದ ರಿಟೈರ್ಡ್ ಚೀಫ್ ಇಂಜಿನಿಯರ್ ವೆಂಕಟೇಶ್ ಅರ್ಕಲ್ಗುಡಿನ ದಿವರ್ ಗೌಡ ಮಹಾಲಕ್ಷ್ಮೀ ಲೇಔಟ್ನ ಗಿರೀಶ್ ನಾಶಿ ರಾಮನಗರ ಮೂಲದ ಡಾಕ್ಟರ್ ಪುಣ್ಯಾವತಿ ಹಾಗೇನೆ ಚಿಕ್ಕಬಳ್ಳಾಪುರದ ಒಂದಷ್ಟು ನಾಯಕರುಗಳು ಕೂಡ ಇವತ್ತು ಬಿಜೆಪಿ ಸೇರ್ಪಡೆ ಆದರು ಹೀಗಾಗಿ ಸೇರ್ಕೊಂಡ್ರು ಕಾರ್ಯಕ್ರಮ ಕೂಡ ಹೋಗಿದ್ರೆ ಹೇಗಿತ್ತಲ್ಲಿ ಏನಂತ ಎಲ್ಲ ಸೇರ್ಕೊಂಡ್ರು ಅಂದ್ರೆ ಮಗ ಗೌಡ ಆ್ಯಂಡ್ ಸೋಮಶೇಖರ್ ದೇವರಳ್ಳಿ ಸೋಮಶೇಖರ್ ಹುಣಸುಣಿಸೋರು ಜೆ ಡಿ ಎಸ್ ಇಂದ ಬೈಲೆಕ್ಷನ್ ನಿಂತು ಸೋತಿದ್ರು ಮೇಲೆ ದಿವಾಕರ್ ಗೌಡ ಅಂತ ಅರ್ಕಲ್ಗೂಡು ಕುರುಬ ಸಮುದಾಯದ ಯುವ ಮುಖಂಡ ಹಿಂಗ್ ಸೇರ್ಕೊಂಡ್ರು ಈಗ ಬಾಗೇಪಲ್ಲಿಯಲ್ಲಿ ಕೋನಪ್ಪ ರೆಡ್ಡಿ ಸೊ ಹಿಂಗೆಲ್ಲ ಪಾರ್ಟಿಯೆಲ್ಲ ಸೇರಿದ್ದಾರೆ ಇಲ್ಲಿ ಏನು ಅಂತಂದರೆ ಇವ್ರು ಹೇಳಿದ್ರಲ್ಲ ನಾಳೆ ಕರ್ಗೆ ಮಕ್ಕಳು ಬರ್ತಾರೆ ಡಿ ಕೆ ಶಿವಕುಮಾರ್ ಮನೆಗೆ ಬರ್ತಾರೆ ಬಿ ಜೆ ಪಿ ಅಧ್ಯಕ್ಷ ಆಗಿ ಒಂದು ತೂಕವಾಗಿ ಮಾತಾಡಬೇಕು ಅನ್ನೋದು ಬರೋಲ್ಲ ಮಾತಾಡ್ಬೇಕು ನಾನು ಯಾರು ದೊಡ್ಡವ್ರೆದ್ರೆ ಮಾತಾಡ್ತೀನಿ ಇಲ್ದಾರ್ ಕಾರ್ಯಕರ್ತರು ಸತ್ಯ ಹೇಳ್ತಾರೆ ಕಾರ್ಯಕರ್ತರು ಡೌ ಮಾಡಲ್ಲ ಕಾರ್ಯಕರ್ತರು ಸತ್ಯ ಹೇಳ್ತಾರೆ ನಳಿನ್ ಕುಮಾರ್ ಕಟ್ಟಿಲ್ಗೆ ಹದಿನೇಳದಲ್ಲ ಕರಾವಳಿ ಕರಾವಳಿನಲ್ಲಿ ನಳಿನ್ ಕುಮಾರ್ ಜಾಗದಲ್ಲಿ ನವೀನ್ ಕುಮಾರ್ ನಿಂತ್ಕೊಂಡ್ರು ಬಿಜೆಪಿ ಬಿಜೆಪಿಯಿಂದ ಹೌದು ಅದು ನಳಿನ್ ಕುಮಾರ್ ಸಾಧನೆ ಏನಲ್ಲ ಆದ್ರೆ ಯಾವ್ದಾರ ಬಂದು ಈ ಕಡೆ ಮಂಡ್ಯ ಭಾಗದಲ್ಲೋ ಮೈಸೂರು ಭಾಗದಲ್ಲೋ ಬೆಂಗಳೂರಲ್ಲೋ ಎಲ್ಲೋ ಒಂದ್ ಕಡೆ ಇವೇ ನಿಂತ್ಕೊಂಡು ಯಾರೋ ರೋಡ್ ಕೇಳ್ಬೇಡಿ ಸುಮ್ನೆ ಮಾಡ್ಕತ್ತಾರೆ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಅಲ್ಲಿ ಹೆಸರಿಗಷ್ಟೇ ರಾಜ್ಯಾಧ್ಯಕ್ಷ ಅದನ್ನ ಹೊರತುಪಡಿಸಿದರೆ ನಳಿನ್ ಕುಮಾರ್ ಕಟೀಲ್ ಈಸ್ ನಾಟ್ ಸ್ಟ್ರಾಂಗ್ ಲೀಡರ್ ಬಿಜೆಪಿಯ ಪ್ಲಸ್ ಹೌದು ಮೈನಸ್ ಅವರು ಸ್ಟ್ರಾಂಗ್ ಇದ್ರೆ ಸಂಘರ್ಷ ಹೊಡೋದ್ ಪಾರ್ಟಿಲಿ ಅವ್ರ ವೀಕ್ ಯಾಕಂದ್ರೆ ಈಗಲೇ ಯಡಿಯೂರಪ್ಪ ಸಂತೋಷ್ ಹಿಂಗಲ್ಲ ಇರ್ತಿದ್ವಲ್ಲ ಸೊ ಹಾಗಾಗಿ ಪರವಾಗಿಲ್ಲ ನಡೀತದೆ ಏನ್ ಸಮಸ್ಯೆ ಇಲ್ಲ ಇವರೆಲ್ಲ ಸೇರ್ಕೊಂಡಿದ್ದಾರೆ ಈಗ ಹೊಸವರು ಕವಿ ಚಾಮುಂಡೇಶ್ವರಿ ಕ್ಯಾಂಡಿಡೇಟ್ ಆಗ್ಬೋದು ಚಾಮರಾಜ ಎಲ್ಲ ಚೇಂಜ್ ಅಂತ ಅಂತಿದೆ ಅರ್ಕಲ್ಗೂಡಲ್ಲಿ ದಿವಾಕರ್ ಗೌಡ ಬಂದಿರೋದು ಬಿಜೆಪಿ ಪ್ಲಸ್ ಪಾಯಿಂಟ್ ಅಂಡ್ ಬಾಗೇಪಲ್ಲಿನಲ್ಲಿ ಈ ಕೋನಪ್ರೆಡ್ಡಿ ರೆಡ್ಡಿ ಸಂಘದ ಇವರು ಅವರು ಅವರು ಹೆಚ್ಚು ಕಮ್ಮಿ ಬಿಜೆಪಿ ಕ್ಯಾಂಡಿಡೇಟ್ ಆಗ್ತಾರೆ ಅಂತಿದೆ ರೆಡ್ಡಿಯಲ್ಲಿ ಸೊ ಎಲ್ಲರೂ ಕೂಡ ಚಿಚ್ಚಟ್ ಮಾಡಿದ್ವಿ ಒಂದಷ್ಟು ಅದನ್ನ ಪಕ್ಷಾಂತರ ಇದು ವಾರಕ್ಕೊಂದ್ಸರ್ ಸೇರ್ಕತಿವಿ ಅಂತ ಹೇಳಿದ್ರು ಇದು ಇವೆಲ್ಲ ಗೋಪಾಲಯ್ಯ ಅವರ ಶ್ರಮ ಹುಣಸೂರು ದೇವರಳ್ಳಿ ಆಗ್ಬೋದು ಅಂತ ಮಾಡ್ತಾರೆ ಇನ್ಯಾರ ಇನ್ಯಾರು ಇಲ್ವಲ್ಲ ಅವ್ರಿಗೆ ಆಳೂರು ಗುಳದವ್ ಗೌಡ ಅಷ್ಟೇ ಬಿಜೆಪಿ ಆರು ಚುನಾವಣೆಯಲ್ಲಿ ತೊಂಬತ್ನಾಲ್ಕು ಬಿಜೆಪಿ ಎಮ್ ಎಲ್ ಎಣಸೂರಲ್ಲಿ ಹಾಗೆ ಸಾವಿರದ ನಾಲ್ಕು ಎರಡ್ ಸಾವಿರದ ಹದಿನೆಂಟು ಜೆಡಿಎಸ್ ಇಂದ ಗೆದ್ದಿದ್ರೆ ಎಮ್ ಎಲ್ ಎ ಹಾಗೆ ಸಾವಿರದ ಎಂಟು ಮತ್ತೆ ಹದ್ಮೂರ ಕಾಂಗ್ರೆಸ್ ಇಂದ ಮಂಜುನಾಥ್ ಗೆದ್ದಿದ್ರಲ್ಲಿ ಬೈ ಎಲೆಕ್ಷನ್ ಮತ್ತೆ ಮಂಜುನಾಥ್ ಗೆದ್ದಿದ್ದಾರೆ ಒಟ್ಟು ಬೈ ಎಲೆಕ್ಷನ್ ಸೇರಿ ಏಳು ಚುನಾವಣೆಯಲ್ಲಿ ಮೂರು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ಎರಡು ಬಿಜೆಪಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಎರಡು ಬಿಜೆಪಿ ಎರಡು ಜೆಡಿಎಸ್ ಎರಡು ಕಾಂಗ್ರೆಸ್